ಎಚ್ಚರ ರಾಜಧಾನಿಯಲ್ಲಿ ಹೆಚ್ಚಾಗ್ತಾ ಇದೆ ಸಿಕ್ಕಾಪಟ್ಟೆ ಚಳಿ ಸೈಕ್ಲೋನ್ ಎಫೆಕ್ಟ್ಗೆ ಚಳಿಯೋ ಚಳಿ ಜಾಕೆಟ್ ಸ್ವೆಟರ್ ಹಾಕಿದ್ರೂ ಕೂಡ ಚಳಿ ಚಳಿ ಹೆಚ್ಚಾಗ್ತಾ ಇದೆ ರಾತ್ರಿ ಆಗ್ತದಂತೆ ಶುರುವಾಗುತ್ತೆ ಕೊರೆಯುವ ಚಳಿ ರಾಜಧಾನಿಯಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ ಸೈಕ್ಲೋನ್ ಎಫೆಕ್ಟ್ ಇಂದಾಗಿ ಚಳಿಯೋ ಚಳಿ ರಾತ್ರಿ ಆಗ್ತಾ ಇದ್ರಂತೂ ಚಳಿ ಇನ್ನಷ್ಟು ಹೆಚ್ಚಾಗುತ್ತೆ ಬೆಳಗಿನ ಜಾವವಂತೂ ಹೊರಗೆ ಬರೋದೇ ಕಷ್ಟ ಆ ಪ್ರಮಾಣದಲ್ಲಿ ಚಳಿ ಹೆಚ್ಚಾಗಿದೆ ಬುರೆವಿ ಸೈಕ್ಲೋನ್ ಅಬ್ಬರದಿಂದ ಮಳೆ ಜೊತೆ ಇನ್ನು ಚಳಿಯೂ ಕೂಡ ಹೆಚ್ಚಾಗಿದೆ ಇನ್ನು 4 ದಿನ ಸಿಲಿಕಾನ್ ಸಿಟಿ ಜನರನ್ನ ಈ ಚಳಿ ಕಾಡಲಿದೆ ವೃದ್ಧರು ಮಕ್ಕಳು ಸಾಧ್ಯವಾದಷ್ಟು ಬೆಚ್ಚಗಿರಿ ಮೊದಲೇ ಚಳಿಗಾಲ ಅದರ ಜೊತೆಗೆ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದಾಗಿ ಚಳಿ ಮತ್ತಷ್ಟು ಜಾಸ್ತಿ ಆಗಿದೆ ರಾತ್ರಿ ಹಾಗೆ ಮುಂಜಾನೆ ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಸಾಧ್ಯವಾಗದಷ್ಟು ಕೊರೆಯುವ ಚಳಿ ಸಿಲಿಕಾನ್ ಸಿಟಿ ಜನರನ್ನ ಕಾಡ್ತಾ ಇದೆ ಒಂದು ವಾರದಿಂದ ಬುರೆವಿ ಸೈಕ್ಲೋನ್ ಪರಿಣಾಮವಾಗಿ ಕನಿಷ್ಠ ಉಷ್ಣಾಂಶ 17 ರಿಂದ 19 ಡಿಗ್ರಿ ಸೆಂಟಿಗ್ರೇಡ್ ಇದ್ದು ಮತ್ತು ಗರಿಷ್ಠ ತಾಪಮಾನ 3-4 ಡಿಗ್ರಿ ಸೆಂಟಿಗ್ರೇಡ್ ಸಾಮಾನ್ಯ ಮಟ್ಟಕ್ಕಿಂತ ಇಳಿಕೆಯಾಗಿತ್ತು. ಆದರೆ ಮುಂದಿನ 5 ದಿನಗಳಲ್ಲಿ ಮೋಡ ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ಬೆಂಗಳೂರಿನಲ್ಲಿ ಹಗಲು ಹೊತ್ತಿನಲ್ಲಿ ಸ್ವಲ್ಪ ಬಿಸಿಲು ಬೀಳುವ ಹೆಚ್ಚಿನ ಸಾಧ್ಯತೆ ಇದೆ. ಆದ್ದರಿಂದ ರಾತ್ರಿ ವೇಳೆಯಲ್ಲಿ ಚಳಿಯು ಮುಂದುವರಿಬಹುದಾದರೂ ಕೂಡ ಹಗಲಿನ ವೇಳೆಯಲ್ಲಿ ತಾಪಮಾನ ಏರಿಕೆ ಆಗುವ ಸಾಧ್ಯತೆ ಇರುವುದರಿಂದ ಹಗಲಿನಲ್ಲಿ ಚಳಿಯು ಕಡಿಮೆಯಾಗುವ ಸಾಧ್ಯತೆ ಇದೆ. ಇಂಥ ಈ ಸದ್ಯ ಮಳೆಯನ್ನು ಕ್ಲೈಮ್ಯಾಕ್ಟು ಚಳಿ ಜಾಸ್ತಿ ಇದೆ ಸರ್. ಇದು ಸುಮಾರು ಒಂದು 20 ವರ್ಷದಿಂದ ಈ ಥರ ಯಾವಾಗ ಇರಲಿಲ್ಲ, ಮೊದಲೇ ಇತ್ತು ಸ್ಟಾರ್ಟಿಂಗಲ್ಲಿ, ಅದೇ ಥರ ಇವಾಗ ಆಗಿದೆ ಸರ್. ಮಂಜು ಒಂಥರ ಬೆಳಗ್ಗೆನೇ ಚಳಿನೂ ಜಾಸ್ತಿ ಇದೆ ಈ ಸತಿ, ಸೈಕ್ಲೋನ್ ಎಫೆಕ್ಟಿಂದ ಇದೆ, ಬಟ್ ಯಾವುದರಿಂದ ಗೊತ್ತಿಲ್ಲ. ಈ ಸತಿ ಅಂತೂ ಚಳಿನೂ ಮಳೆ ಜಾಸ್ತಿ ಇದೆ, ಇಲ್ಲಾಂದರೆ ಚಳಿ ಗಾಡಿಯಲ್ಲಿ ಓಡಾಡೋಕ್ಕಾಗಲ್ಲ ಟೂ ವೀಲರಲ್ಲಿ. ಬಿಲ್ಲರ್ಗಳಿಗೆ ರೇರಾ ಖಡಕ್ ವಾರ್ನಿಂಗ್ ಕೊಟ್ಟಿದೆ, ತಮ್ಮ ವ್ಯವಹಾರಿಕ ಮಾಹಿತಿಯನ್ನು ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ನೋಟಿಸ್ ಕೊಟ್ಟರು ಕ್ಯಾರೆ ಎನ್ನದವರಿಗೆ ಬಿಗ್ ಶಾಕ್ ಕಾದಿದೆ. 1437 ಬಿಲ್ಡರ್ ಕಂಪನಿಗಳಿಂದ ಮಾಹಿತಿ ಕೇಳಿತ್ತು ರೇರಾ. ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದೆ. ಡಿಸೆಂಬರ್ 31 ಒಳಗೆ ಫೈಲ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದೆ. ನೋಟಿಸ್ ಕೊಟ್ಟರು ಕ್ಯಾರೆ ಅನ್ನೋದವರಿಗೆ ಬಿಗ್ ಶಾಕ್ ಕೂಡ ಕಾದಿರುವಂಥದ್ದು. ಈಗ ಆಲ್ರೆಡಿ ಡಿಸೆಂಬರ್ 31 ಒಳಗೆ ಫೈಲ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದೆ. 1437 ಬಿಲ್ಡರ್ ಕಂಪನಿಗಳಿಗೆ ಮಾಹಿತಿಯನ್ನ ಕೇಳಿದೆ ರೇರಾ. ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ಡಿಸೆಂಬರ್ 31 ಒಳಗೆ ತಮ್ಮ ಮಾಹಿತಿ ವ್ಯಾವಹಾರಿಕ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿದೆ. ರೇರಾ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೇ ಜಾಹೀರಾತು ಪ್ರಕಟ ಆಗಿರುತ್ತೆ. ಮತ್ತೆ ಈ 2017ಕಿಂತ ಮುಂಚೆನೇ ಪ್ರಾರಂಭವಾಗಿರ್ತಕ್ಕಂಥ ಮತ್ತೆ ಪೂರ್ಣಗೊಂಡಿರ್ತಕ್ಕಂತಹ ಯೋಜನೆಗಳು ಅನೇಕ ಇರ್ತದೆ. ಅಂತಹ ಯೋಜನೆಗಳು ನಮ್ಮ ಗಮನಕ್ಕೆ ಬರ್ದಲೇ ನಾವು ಏನು ಮಾಡಿರ್ತೇವೆ, ಅವನ್ನ ಇನ್ನು ಇನ್ವೆಸ್ಟಿಗೇಷನ್ಗೆ ತಗೊಂಡಿರ್ತೇವೆ, ಯಾಕೆ ನೀವು ರೇರಾಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ. ಕೆಲವರೆಲ್ಲ ಬಂದ್ಬಿಟ್ಟು ಇಲ್ಲ ನಾವು ಅಲ್ಲೇ ಓಸಿ ತಗೊಂಡಿದ್ದೇವೆ, ನಮ್ದು ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಿದೆ, ನಾವು ಎಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೇವೆ, ಈ ರೀತಿಯಾಗಿ ನಮಗೆ ವರದಿಯನ್ನು ವಿಚಾರಣೆಯಲ್ಲಿ ವರದಿಯನ್ನು ಕೊಟ್ಟರೆ ನಾವು ಆ ಪಟ್ಟಿಯಿಂದ ಅವ್ರ ಹೆಸರನ್ನು ಕೈ ಬಿಡ್ತೇವೆ. ಬಟ್ ಇಲ್ಲಿ ಏನಾಗಿದೆ, ಆ ಪಟ್ಟಿಯಲ್ಲಿ ಅವರು ಹೆಸರನ್ನು ಕೈ ಬಿಡಲಿಕ್ಕೆ ನಾವು ನೋಟಿಸನ್ನು ಕೊಟ್ಟಿರ್ತೇವೆ. ಆ ನೋಟಿಸ್ಗೆ ಇವರು ವರದಿಯನ್ನು ನಮಗೆ ಅಥವಾ ರಿಪ್ಲೈಯನ್ನು ಕೊಟ್ಟಿರೋದಿಲ್ಲ. ಎಷ್ಟೋ ಜನ ಪ್ರಮೋಟರ್ಸ್ಗಳು ಅಥವಾ ಬಿಲ್ಡರ್ಸ್ ಮಧ್ಯದಲ್ಲಿ ಹೊರಟೋಗ್ಬಿಟ್ಟಿರೋರು. ಈ ರೀತಿಯಾಗಿ ಗ್ರಾಹಕರು ಅಥವಾ ಮನೆ ಖರೀದಿದಾರರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು. ಇವುಗಳನ್ನೆಲ್ಲ ಅರಿತು ಒಂದು ಕಾಯ್ದೆಯಡಿಯಲ್ಲಿ ಇದನ್ನೆಲ್ಲ ನಾವು ಒಂದು ಗ್ರಾಹಕರ ಹಿತರಕ್ಷಣೆಯನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಈ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಗಿದೆ. ಈ 1100 ಏನು ಹೇಳ್ತಾ ಇದ್ದಾರೆ, ಇದು ನಾವು ಕೊಟ್ಟಿರೋ ಪಟ್ಟಿ, ಅದು ಸ್ಟಕ್ ಆಗಿರೋದು ಅಲ್ಲ. ಈಗ ಅದು ಕಂಪ್ಲೀಷನ್ನೂ ಆಗಿರಬಹುದು, ಅಥವಾ ನಾನು ಹೇಳಿದ್ನಲ್ಲ ಅವ್ರಿಗೆ ಯಾಕೆ ಅದು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಈ ಎಲ್ಲ ಕಾರಣಗಳಿಗೂ ಸಹ ಇರಬಹುದು. ನಾವು ಅವ್ರಿಗೆ ನೋಟಿಸ್ ಕೊಟ್ಟು ನೀವು ಯಾಕೆ ಇದನ್ನ ರಿಜಿಸ್ಟರ್ ಮಾಡಿಲ್ಲ, ಕಾರಣ ನೀಡಿ ಅಂತ ನಾವು ಕೊಟ್ಟಿದ್ದೀವಿ ಅವ್ರಿಗೆ ನೋಟಿಸ್. ಅವರು ನಮಗೆ ಉತ್ತರವನ್ನು ಕೊಟ್ಟಿಲ್ಲ, ಅವರು ನಮಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡಿಲ್ಲ. ನಾವು ಅವ್ರಿಗೆ 3 ನೋಟಿಸನ್ನು ಕೊಟ್ಟಿದ್ವಿ. ಕೆಲವರು ಕಂಪ್ಲೀಷನ್ ಆಗಿದೆ ಅಂತಾರೆ, ಕೆಲವರು ವರದಿಯನ್ನು ಕೊಡಲಿಕ್ಕೆ ಅವರಿಗೆ ಟೈಮ್ ಬೇಕು ಅಂತಾರೆ, ಕೆಲವರು ಕೋವಿಡ್ ರೀಸನ್ ಹೇಳ್ತಾ ಇದ್ದಾರೆ, ಫೋನ್ ಮುಖಾಂತರ ಸಹ ವಿಚಾರಿಸ್ತಾ ಇದ್ದೇವೆ. ಹಾಗಾಗಿ ಅವರಿಗೀಗ ಗಡುವನ್ನು ಡಿಸೆಂಬರ್ 30 ಒಳಗೆ ಕೊಟ್ಟಿದ್ದೇವೆ. ಅದರ ನಂತರ ನಾವು ನೆಕ್ಸ್ಟ್